ನಾನು ಓದಬೇಕು ಕೆಲಸ ಮಾಡಬೇಕು ಏನಪ್ಪ ಶ್ರೀಕಂಠ ಓದ್ಲಿ ಮಾವ ಮದುವೆ ಆದ್ಮೇಲೆ ಓದದ್ ಬೇಡ ಅಂತ ಹೇಳಿದ್ನ ಅದೆಷ್ಟು ಖರ್ಚಾಗ್ಲಿ ಲಕ್ಷ ಲಕ್ಷ ಆಗ್ಲಿ ನಾನ್ ಖರ್ಚು ಮಾಡಿ ಓದಿಸ್ತೀನಿ ಮಾವ ಏಳು ಜಾಸ್ತಿ ಓದಿದ್ರೆ ನನಗೆ ತಾನೆ ಗೌರವ ಮತ್ತೆ ಇನ್ನೇ ಕೆಲ್ಸ ಅಯ್ಯೋ ಮಾಡ್ಲಿ ಮಾವ ಟೀಚರು ಬ್ಯಾಂಕಿಗೆ ಹೋಗ್ಲಿ ಏನ್ ಏನ್ ಬೇಕಾದ್ರೆ ಮಾಡ್ಲಿ ಅವಳು ಕೆಲ್ಸ ಮಾಡ್ತಾ ಇದ್ದಾಳೆ ಅಂದ್ರೆ ನನಗೆ ತಾನೇ ಹೆಮ್ಮೆ ಶ್ರೀಕಂಠ ಮಾವ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀಯ ಕಾಲು ಮಣ್ಣಿಗೆ ಸೋಕ್ತಾಗ ನೋಡ್ಕೋತೀನಿ ಮಾವ ಮಹಾರಾಣಿ ಮಹಾರಾಣಿ ತರ ನೋಡ್ಕೊಂತೀನಿ ಇನ್ನೇನಮ್ಮ ಬೇಕು ನಿಮಗೆ ಇನ್ನೇನ್ ಬೇಕು ಅದು ಅವಳಿಗೆ ಶ್ರೀಕಂಠನ್ ಜೊತೆ ಬಲವಂತವಾಗಿ ಮದ್ವೆ ಮಾಡಿದ್ರೆ ಸಿಟಿಗೆ ಹೊರಟೋಗ್ತೀನಿ ಅಂತಿದ್ದಾಳೆ ಹೋಗ್ಬಿಟ್ಟು ಏನ್ ಮಾಡಿಯ ಕಲ್ಯಾಣಿ ನೋಡು ಹಕ್ಕಿಗೆ ರೆಕ್ಕೆ ಬಂದ ಮೇಲೆ ಅದು ಗೂಡಲ್ಲಿ ಇರುತ್ತಾ ಹಾರೋಗುತ್ತೆ ಯಾರಾದ್ರೂ ತಡೆಯಕ್ಕಾಗುತ್ತಾ ನಮ್ಗೆ ಗಂಡು ಮಕ್ಕಳಿಲ್ಲ ಅಂತ ಇವಳನ್ನೇ ಗಂಡು ಮಗ ತರ ಸಾಕಿದ್ರೆ ಯಾಕೆ ಗೊತ್ತಾ ನಮ್ಮನ್ನ ನೋಡ್ಕೋತಾಳೆ ಮರ್ಯಾದೆ ಕಾಪಾಡ್ತಾಳೆ ಅಂತ ಈಗ ಇವಳು ಹೋಗ್ತೀನಿ ಅಂದ್ರೆ ಹೋಗ್ಲಿ ಬಿಡು ಯಾಕೆ ತಡೆಕೋತೀಯ ಹೋಗೋರ್ನ ಬೇಗ ಹೋಗ ಕೇಳು ಆದ್ರೆ ಒಂದು ವಿಷಯ ಇವಳು ಹೋದ ಮರುಕ್ಷಣನೇ ನನ್ನ ಹೆಣ ಹಗ್ಗದಲ್ಲಿ ನೇತಾಡ್ತಾ ಇರುತ್ತೆ ನನ್ನ ಸಾವಿಗೆ ಬರ್ತೀಯ ಅಲ್ವಾ ನನಗೆ ಮಾನ ಮರ್ಯಾದೆ ಗೌರವನೇ ಮುಖ್ಯ ನಾನು ಹೇಳ್ದಂಗೆ ನಡ್ಕೊಳ್ಳೋ ವ್ಯಕ್ತಿ ಇದೇ ನನ್ನ ಕೊನೆ ನಿರ್ಧಾರ ಕೂಡ ಎಷ್ಟು ದೃಷ್ಟಿ ಆಗ್ಬಿಟ್ಟಿದೆ ನಾನು ಈಗಲೇ ನಿನ್ನ ನೋಡಬೇಕು ಇಷ್ಟತ್ತಲ್ಲ ಹೇಗೆ
ನಾನೀಗ ನಿಮ್ಮ ಮನೆ ಹಿತ್ತಲ ಬಾಗಿಲು ಮುಂದೆ ಇದ್ದೀನಿ. ಮತನ್ ಬೆಳಿಗ್ಗೆ ಮೀಟ್ ಮಾಡ್ಬೋದಿತ್ತಲ್ವಾ? ಅಲ್ಲಿವರೆಗೂ ನಾನು ಜೀವಂತವಾಗಿ ಇರ್ಬೇಕಲ್ಲ. ಹಲೋ, ನಾವಿಬ್ರು ಇಲ್ಲಿ ನಿಂತಿರೋದನ್ನ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಆಗೋದಕ್ಕಿನ್ ಏನ್ ಉಳಿದಿದೆ? ಎಲ್ಲ ಇಲ್ಲ ಮುಗ್ದೋಯ್ತಲ್ಲ. ಮದನ್, ನಿನಗೆ ನನ್ ಮೇಲೆ ಕೋಪ ಇರೋದು ನ್ಯಾಯನೇ, ಆದ್ರೆ ಹಾಗಿದ್ರಲ್ಲಿ ನಂಗೆ ಯಾವ ತಪ್ಪು ಇಲ್ಲ. ನಿಂಗೇನು ತಪ್ಪಿಲ್ದೆ ಕತ್ತಿಗೆ ಹಾರ ಹಾಕೊಂಡು ಎಲ್ರ ಮುಂದೆ ಹೋಗಿ ಅವನ್ ಪಕ್ಕ ಕುತ್ಕೊಂಡ್ಯಾ? ನೀನೇನೋ ನಿನ್ ಲೈಫ್ ನೋಡ್ಕೊಂಡ್ಬಿಟ್ಟೆ, ಆದ್ರೆ ಈಗ ನನ್ ಗತಿ, ಈಗ ನನ್ ಲೈಫ್ ಏನಾಗ್ಬೇಕು? ಇದು ಕುತ್ರ ನಿನ್ ಹತ್ರ ಇದೆಯಾ? ಮದನ್, ಏನ್ ನಡೀತು ಅಂತ ಸರಿಯಾಗಿ ತಿಳ್ಕೊಂಡೆ? ಬಾಯ್ಗ್ ಬಂದು ಮಾತಾಡ್ಬೇಡ. ದೇವಸ್ಥಾನಕ್ ಹೋಗೋವರೆಗೂ ಅಂತ ಒಂದ್ ಘಟನೆ ನಡೆಯುತ್ತೆ ಅಂತ ನನಗಲ್ಲ, ನನ್ ತಂಗಿದೇರ್ಗೂ ಗೊತ್ತಿರ್ಲಿಲ್ಲ. ಇದನ್ನ ನಾನ್ ನಂಬೇಕೀಗ. ಸತ್ಯನ ನಂಬಲೇಬೇಕು. ಒಂದ್ ಹೆಣಕ್ಕೆ ಹಾರ ಹಾಕಿ ಎತ್ಕೊಂಡು ಹೋಗಿ ಕೂರಿಸ್ದಾಗೆ ನನ್ನ ಅಲ್ಲಿ ಕೂರಿಸಿದ್ರು. ಪ್ರೀತಿ ಎಷ್ಟು ವರ್ಷದ್ದು ಅಂತ ಪ್ರೀತಿನ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿ ಹಾಕಿ ಬೂದಿ ಮಾಡ್ಬಿಟ್ಟಿಯಲ್ಲೇ, ಕೈಲಿ ಹೇಗ್ ಬಾಳಕ್ಕಾಗುತ್ತೆ? ಜೀವಂತವಾಗಿ ನನಗೆ ಸಮಾಧಿ ಕಟ್ಬಿಟ್ಟಿಯಲ್ಲೇ. ಮದನ್, ನಮ್ ಪ್ರೀತಿನ ಕೊಲ್ಲೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಕಣೋ. ನನ್ನಾಗ್ಲಿ ನಾನು, ನನ್ನಾಗ್ಲಿ ನೀನು ಬಾಳಕ್ಕಾಗಲ್ಲ ಅಂತ ನಮ್ಮಿಬ್ರಿಗೂ ಗೊತ್ತಿದೆ. ಸರಿಯಾಗಿ ನನ್ ಕಣ್ಣನ್ ನೋಡು, ನಾನ್ ಸಂತೋಷವಾಗಿದ್ದೀನ. ಅತ್ತು ಅತ್ತು ನನ್ ಕಣ್ಣೀರ್ ಬತ್ತೋಗಿದೆ. ಸರಿ, ಈಗೇನ್ ನಿರ್ಧಾರ ಮಾಡಿದ್ಯಾ? ಈಗ ನಾನು ಯಾವ ನಿರ್ಧಾರನೂ ತಗೊಂಡಿಲ್ಲ. ಆದ್ರೆ ಒಂದ್ ಮಾತು, ಆ ಶ್ರೀಕಂಠನ್ ಜೊತೆ ನನ್ ಮದುವೆ ಆಗಲ್ಲ ಅನ್ನೋ ಗ್ಯಾರಂಟಿನಾದ್ರೂ ನಾನ್ ಕೊಡ್ತೀನಿ. ಹೇಗ್ ನಿನ್ನ ನಿಶ್ಚಿತಾರ್ಥ ನಿನಗೆ ಗೊತ್ತಾಗದೆ ನಡೀತೋ, ಅದೇ ರೀತಿ ನಿನ್ನ ಮದುವೆನೂ ನಿನ್ ಗೊತ್ತಾಗದೆ ನಡೆದೋಗುತ್ತೆ. ನೋಡು ಮಧು, ನಿನಗ್ ಮದುವೆ ಆಗೋ ಗಳಿಗೆಗೆ ಖಂಡಿತವಾಗ್ಲು ನಾನ್ ಜೀವಂತವಾಗಿರಲ್ಲ ಮಧು. ಇವತ್ತಲ್ಲಿ ಅದು ಹೋಗೋಳ್ಗೆ. ಹೋಗುಂದೆ ನನ್ ಗಂಡ ಏನಾದ್ರೂ ನಿನ್ನ ಇಲ್ಲಿ ನೋಡಿದ್ರೆ ಅಡ್ಡಡ್ಡ ಸೀಳ್ ಹಾಕ್ಬಿಡ್ತಾನೆ. ನಿನ್ ತಂಗಿನ ರಾತ್ರೋ ರಾತ್ರಿ ಯಾವ್ದೋ ಹುಡುಗ ಬಂದ್ ಮಾತಾಡ್ಸಿದ್ರೆ ನೀ ಸುಮ್ನಿರ್ತಿದ್ಯಾ? ಈಗ ಅವ್ರಿಗೆ ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಆಗಿದೆ. ದಯವಿಟ್ಟು ಇನ್ಮೇಲೆ ನನ್ ಮಗಳ್ ನೋಡ್ಬೇಕು ಅಂತ ಕನ್ಸ್ ಮನ್ಸಿನಲ್ಲೂ ನೆನ್ಸ್ಬೇಡ. ಹೋಗಿಲ್ಲಿಂದ ನಿಂತ್ಕೊಳೆ. ಎಷ್ಟೇ ಧೈರ್ಯ ನಿನ್ಗೆ ಅವ್ನ ಮನೆ ಖರ್ಚು ಮಾತಾಡೋಷ್ಟ? ಏನೇ ಬೇಕು ನಿನ್ಗೆ? ಏನ್ ನಡೀತಿದೆ ನಿನ್ ಮನ್ಸಲ್ಲಿ? ನಾನು ಅವನ್ನ ಕರ್ಸಿರ್ಲಿಲ್ಲ, ಅವನು ಹಾಗೆ ಬಂದಿದ್ದ. ನೀವ್ ನನಗೆ ಮೋಸ ಮಾಡಿ ಎಂಗೇಜ್ಮೆಂಟ್ ಮಾಡಿಸಿದ್ರಲ್ಲ, ಅದನ್ ಕೇಳಕ್ ಬಂದಿದ್ದ. ನಿನ್ನ ಕೇಳಕ್ ಅವನ್ ಯಾರು? ಆ ಹಕ್ಕನ್ ಯಾರೇ ಕೊಟ್ಟಿದ್ದು? ನಾವಿಬ್ರು ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇದೀವಿ. ಹಲ್ಲು ಉದುರಿಸ್ಬಿಡ್ತೀನಿ. ಪ್ರೀತಿ ಅಂತೆ ಪ್ರೀತಿ, ಅವನ್ ಯಾರು ನಾವ್ ಯಾರು? ನಮ್ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಎಣ್ಣೆ ಸೀಗೆ ಕೈ ಸಂಬಂಧ. ಇದೆಲ್ಲ ಗೊತ್ತಿದ್ದು ನೀನೇನೆ ಅವನ ಜೊತೆ ಮಾತಾಡೋದು? ಏನ್ ನಿಮ್ಮಿಬ್ರದ ಅಂತ ಬಾಂಧವ್ಯ? ಇದು ಬಾಂಧವ್ಯ ಅಲ್ಲ ಅಮ್ಮ, ನಾವಿಬ್ರು ಚಿಕ್ಕವರಿದ್ದಾಗಿಂದ ಬೆಳೆದು ಬಂದಿರೋ ಪವಿತ್ರವಾದ ಪ್ರೀತಿ. ಅದನ್ನ ಯಾಕೆ ಏನು ಅಂತ ಹೇಳಕ್ ಆಗಲ್ಲ. ಇದು ಮನ್ಸಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ
ನಿಮ್ಮಪ್ಪ ಅಷ್ಟ ಆತರದಲ್ಲಿ ಎಂಗೇಜ್ಮೆಂಟ್ ಮಾಡಿಸಿದ್ದು. ಇಷ್ಟು ದಿನ ಏನೇ ಆಗಿರಲಿ ನಾನು ಅದನ್ನು ಕೇಳಲ್ಲ. ಆದರೆ ಇನ್ಮುಂದೆ ಮಾತ್ರ ನೀ ಅವನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು. ಯಾಕೆ ಯಾಕೆ ಮಾತಾಡಿಸ್ಬಾರ್ದು? ನಿನಗೂ ಶ್ರೀಕಂಠಂಗೂ ನಿಶ್ಚಿತಾರ್ಥ ಆಗಿದೆ ಕಣೆ. ನಿಶ್ಚಯ ಆಗಿದೆ ಅಂದ್ರೆ ಅರ್ಧ ಮದುವೆ ಆದಂಗೆ ಲೆಕ್ಕ. ಈಗ ನೀನ್ ಮಾಡಿರೋ ವಿಷಯ ನಿಮ್ ಮತ್ತೆಗೋ ಶ್ರೀಕಂಠಂಗೂ ಗೊತ್ತಾದ್ರೆ ನಮ್ ಮರ್ಯಾದೆ ಹರಾಜಿಗೆ ಹಾಕತ್ ಕಣೆ. ನೀ ಪ್ರಾಣ ಹೋಗ್ತಾ ಇದೆ. ವಾಹನ ಮರ್ಯಾದೆ ಅಂತ ಮಾತಾಡ್ತಿದ್ಯಲ್ಲ ನೋಡು, ಅವ್ರು ಏನ್ ಅನ್ಕೊಂಡ್ರು ಪರವಾಗಿಲ್ಲ. ನಾನಂತೂ ಶ್ರೀಕಂಠನ ಮದುವೆ ಆಗಲ್ಲ. ನಿನ್ನೀ ಹಠ ನಿಮ್ಮಪ್ಪನ ಮುಂದೆ ನಡೆಯೋದಿಲ್ಲ ಕಣೆ. ನಿಮ್ಮಪ್ಪನ್ಗೆ ಈ ಮದ್ವೆ ಮಾಡೋ ತಾಕತ್ತಿದೆ. ಕಳ್ತನದಿಂದ ಮನೆಗ್ ಬಂದವನ್ನ ಮರ್ತು ಬಿಡು. ಧೈರ್ಯವಾಗಿ ಎಲ್ಲರ ಮುಂದೆ ಕೈ ಹಿಡಿತಾನಲ್ಲ, ಅವನ್ ಜೊತೆ ಬಾಳ್ವೆ ಮಾಡಕ್ಕೆ ರೆಡಿಯಾಗಿರು. ಇದುವರೆಗೂ ನಿನ್ ಮೇಲಿರೋ ನಂಬಿಕೆಗೋಸ್ಕರ ನಾನು ನಿನ್ ಕಾವಲು ಕಾಯ್ತಾ ಇರ್ಲಿಲ್ಲ ಕಣೆ. ಆದ್ರೆ ನನ್ಗೀಗ ನಂಬಿಕೆ ಹೊರಟೋಯ್ತು. ಇನ್ಮೇಲೆ ನೀನ್ ಇಡೋ ಪ್ರತಿ ಹೆಜ್ಜೆನೂ ನಾನ್ ಗಮನಿಸ್ತೀನಿ. ಕಲ್ಯಾಣಿ, ಏನಂದೆ? ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅವಳನ್ನ ಕಾದ್ರೆ ನನ್ನ ಮೊಮ್ಮಗಳು ನೆಮ್ಮದಿಯಿಂದ ಇರ್ತಾಳೆ ಅನ್ಕೊಂಡಿದ್ದೀಯಾ? ಒಂದೇ ಒಂದು ಕ್ಷಣ ಅವಳು ಮನಸ್ ಮಾಡಿದ್ರೆ ಈ ಮನೆ, ಈ ಕುಟುಂಬ ಎಲ್ಲ ಬಿಟ್ಟು ಹೊರಟು ಹೋಗ್ಬೋದಿತ್ತು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ಯಾಕೆ ಅಂದ್ರೆ ನನ್ನಿಂದ ಈ ಮನೆತನದ ಮಾನ ಮರ್ಯಾದೆ ಹಾಳಾಗಬಾರ್ದು ಅಂತ ಬೆಂಕಿಯಲ್ಲಿ ಬೇತಾನೆ ಇದ್ದಾಳೆ. ಚೆನ್ನಾಗಿ ಸಾಕಿರೋ ಗಿಣಿನ ಬೆಕ್ಕಿನ ಕೈ ಕೊಟ್ಬಿಟ್ಟು ಸುಖವಾಗಿ ಸಂಸಾರ ಮಾಡು ಅಂದ್ರೆ ಹೇಗ್ ತಾನೆ ಜೀವನ ನಡೆಸ್ತಾಳೆ? ನಾನ್ ಭಕ್ತಿಯಿಂದ ಪೂಜೆ ಮಾಡೋ ಆ ದೇವರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ನಿನ್ನ ಕಣ್ಣೀರಿಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಇವಳು ಹೋದ ಮರುಕ್ಷಣನೇ ನನ್ನ ಹೆಣ ಹೆಣ ಹಗ್ಗದಲ್ಲಿ ನೇತಾಡ್ತಾ ಇರು. ಮದುವೆ ಆಗೋ ಕಳಿಗೆಗೆ ಜೀವತ್ವಾಗಂತೂ ಇರಲ್ಲ. ಮದುವೆ ಇರಲ್ಲ. ಮದುವೆ ಏನ್ ಮಾಡ್ತಿದ್ಯೋ ಅಣ್ಣ? ಕಣ್ಣೆಲ್ಲ ಊದಿದೆ, ಏನಾಯ್ತು? ಏನಿಲ್ಲ ಬಿಡ. ಏ, ಅಳ್ತಿದ್ಯಾ? ಏನಾಯ್ತು ಹೇಳು. ಏನಿನ್ ಸಮಸ್ಯೆ ಹೇಳಪ್ಪ. ಮನ್ಸಿಗೆ ತುಂಬಾನೇ ನೋವಾಗ್ತಾ ಇದೆ ಕಣೋ. ಮನ್ಸು ಬುದ್ಧಿ ಯಾವುದು ನನ್ ಕಂಟ್ರೋಲ್ ಅಲ್ಲಿಲ್ಲ. ಅನಿಸ್ತಾ ಇದೆ ಕಣೋ. ಏ, ಈ ಅಳ ಅಂತ ಏನ ಕೇಳಪ್ಪ, ಏನಾಯ್ತು ನಿಂಗೆ? ಅದನ್ನು ಹೇಳೋ ಶಕ್ತಿ ನನ್ನಲ್ಲಿಲ್ಲ ಕಣೋ. ನನ್ನ ಹತ್ರ ಹೇಳೋದಕ್ಕೇನಂತೆ? ನಿಂಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ ಹೇಳು. ಇವತ್ತು ಮಧುಗೂ ಶ್ರೀಕಂಠಗೂ ಎಂಗೇಜ್ಮೆಂಟ್ ಆಯ್ತು ಕಣೋ. ಇದೆಲ್ಲ ಎಲ್ಲಿ ನಡೀತು, ಹೇಗ್ ನಡೀತು? ಇವತ್ ಬೆಳಗ್ಗೆ ಅವ್ರ ಮನೆ ದೇವ್ರ ದೇವಸ್ಥಾನದಲ್ಲಿ. ಸರಿ, ನಿನ್ಗ್ಯಾರು ಹೇಳಿದ್ದು? ನಾನೇ ನಮ್ ಕಣ್ಣಾರೆ ನೋಡ್ದೆ ಕಣೋ. ನೀನು ನೋಡ್ಬೇಕು, ಇವತ್ ಬೆಳಗ್ಗೆ ನಾವು ದೇವ್ರ ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿಗೆ ಬಾ ಅಂತ ಕರೆದ್ಲು, ಅದಕ್ಕೆ ಹೋಗಿದ್ದೆ. ಏನಣ್ಣ ಇದು? ಇಷ್ಟೇನಾ ನಿಮ್ ಪ್ರೀತಿ? ನಿಮ್ ಪ್ರೀತಿಗೆ ಬೆಲೆನೇ ಇಲ್ವಾ?
ಮಧುಗೆ ವಿಷಯ ತಿಳಿಸ್ತಾ ಏಮರ್ಸಿ ಕರ್ಕೊಂಡು ಹೋಗಿದ್ದಾರೆ ಕಣೋ. ಅಲ್ಲಿ ಗೋದ್ಮೇಲೆ ಗೊತ್ತಾಗಿರ್ಬೇಕಲ್ಲ, ಆಗ ಒಪ್ಕೊಂಬಾರ್ದಾಗಿತ್ತು. ಇದನ್ನ ನೀನ್ ಕೇಳಿಲ್ವಾ? ಕೇಳಿದೆ, ಆದ್ರೆ ಅವಳಿಂದ ಸಾಧ್ಯ ಆಗ್ಲಿಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಪ್ಪ? ಅವಳಿಂದ ನಾನಂತೂ ಬದುಕಿರಲ್ಲ ಕಣೋ. ಅವಳಿಂದ ಇರುವಂತ ಆ ಜೀವನ ನನಗ್ ಬೇಡ. ಏಯ್, ಯಾಕೆ ಅಳ್ತಿದ್ಯಾ? ಎಂಗೇಜ್ಮೆಂಟ್ ಅನ್ನೇ ಆಗಿರೋದು, ಮದ್ವೆ ಏನಾಗಿಲ್ವಲ್ಲ. ನೀನ್ ಹೂ ಅಂತ ಹೇಳೋ, ನಾನೇ ಹೋಗಿ ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ, ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ಈ ತರ ಹತ್ಕೊಂಡು ಕುತ್ಕೊಂಡ್ರೆ ಪರಿಹಾರ ಸಿಗೋದಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಆಗಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಬಿಟ್ಟು ಈ ತರ ಹತ್ಕೊಂಡು ಕುತ್ಕೊಂಡ್ರೆ ಪರಿಹಾರ ಸಿಗುತ್ತಾ? ಹಾಗ ಮಾಡಿದ್ರೆ ಮತ್ತೆ ನಮ್ಮ ಈ ಎರಡು ಕುಟುಂಬಗಳ ನಡುವೆ ಈ ಜಗಳ ಕದನ ಮತ್ತೆ ಶುರುವಾಗುತ್ತೆ ಕಣೋ. ಅದನ್ನ ಯೋಚನೆ ಮಾಡ್ತಾ ಇದೀನಿ. ಪ್ರೀತ್ ಅವ್ರಿಗೆ ಧೈರ್ಯ ಇರ್ಬೇಕು, ಏನೇನ್ ನಡೆದ್ರು ಎದುರಿಸಿ ಹೋರಾಡೋ ಗುಣಗೆ ಇರ್ಬೇಕಣ. ಅದೆಲ್ಲ ಇಲ್ದೇ ಇರೋರು ಯಾಕೋ ಪ್ರೀತಿಸ್ಬೇಕು ನೋಡು. ಮೊದ್ಲು ನೀನ್ ಕರೆದ್ರೆ ಮಧು ನಿನ್ ಜೊತೆ ಬರ್ತಾಳಲ್ಲ ಅಂತ ತಿಳ್ಕೋ. ನಿನ್ನೆ ರಾತ್ರಿ ನಾವಿಬ್ರು ಮಾತಾಡೋದನ್ನ ನಿಮ್ಮಮ್ಮ ನೋಡಿದ್ರಲ್ಲ, ಏನಂದ್ರು? ಬೈದ್ರು, ನಿನ್ನ ನೋಡ್ಬಾರ್ದು, ನಿನ್ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ರು. ನಮ್ಮನೇಲೂ ಹಾಗೆ ಹೇಳಿದ್ರು. ಅದ್ ಸರಿ, ನೀನು ಇಲ್ಲಿಗೆ ಹೇಗ್ ಬಂದೆ? ಅಪ್ಪ ಅಮ್ಮ ಇಬ್ರು, ಒಬ್ರು ಸಂಬಂಧಿಕರ ಮನೆ ಗೃಹಪ್ರವೇಶ ಇತ್ತು, ಅಲ್ಲಿಗೆ ಹೋಗಿದ್ರು. ಅದಕ್ಕೆ ನಾನು ಇಷ್ಟು ಈಸಿಯಾಗಿ ನಿನ್ನ ಮೀಟ್ ಮಾಡೋಕ್ ಬರಕಾಯ್ತು. ಇದುವರೆಗೂ ನಾವಿಬ್ರು ಭೇಟಿಯಾದಾಗ್ಲೆಲ್ಲ ನನ್ ಮನ್ಸಲ್ಲಿ ಒಳ್ಳೆ ಚಿಟ್ಟೆ ಹಾರೋ ತರ ಒಂದು ಸಂತೋಷ ಸಂಭ್ರಮ ಇರ್ತಾ ಇತ್ತು. ಆದ್ರೆ ಇವತ್ತು ಬೇರೆ ಯಾರಿಗೋ ನಿಶ್ಚಯ ಆಗಿರೋ ಹುಡುಗಿ ಜೊತೆ ನಾನ್ ಮಾತಾಡ್ತಾ ಇದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಒಂದೇ ಒಂದ್ ದಿನಕ್ಕೆ ನಿನಗೆ ನನ್ ಮೇಲೆ ಅಷ್ಟೊಂದು ದ್ವೇಷ ಬಂದ್ಬಿಡ್ತಾ? ನೋಡು, ನನ್ನಿಂದ ನಿನ್ನ ದ್ವೇಷಕ್ಕೂ ಆಗಲ್ಲ, ಹಾಗೆ ನಿನ್ನ ಮರೆಯೋಕ್ಕೂ ಆಗಲ್ಲ. ಆದ್ರೆ ನಿನ್ನೆ ದೇವಸ್ಥಾನದಲ್ಲಿ ನಡೆದ ಘಟನೆ ನನ್ನ ಕಣ್ಣಿಂದ ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನು ಯಾರೋ ಬೇರೆಯವನ್ ಪಕ್ಕ ಕತ್ತಲ್ಲಿ ಹಾರ ಹಾಕೊಂಡು ಕೂತಿರೋದನ್ನ ನೋಡಿ ನಾನಿನ್ನೂ ಜೀವಂತವಾಗಿ ಹೇಗಿದ್ದೀನೋ ಗೊತ್ತಾಗ್ತಾ ಇಲ್ಲ. ನೀನ್ ನನ್ನೋನು, ನನಗೋಸ್ಕರನೇ ಇದ್ಯಾ ಅಂತ ನಾನಿನ್ನೂ ಜೀವ ಕಳ್ಕೊಳ್ದೇ ಇದ್ದೀನಿ. ಯಾಕ್ ಗೊತ್ತಾ? ನಾನೇನಾದ್ರೂ ಸತ್ರೆ ಅದು ನಿನ್ನ ತಡ್ಕೊಳಕ್ ಆಗಲ್ಲ ಅಂತ. ನೋಡು ಮದನ್, ನಮ್ ಮನೆಯವರು ನನ್ನ ಏ ಮಾರ್ಸಿ ಅಲ್ಲಿ ಕರ್ಕೊಂಡು ಹೋಗಿ ನಿಶ್ಚಿತಾರ್ಥ ಮಾಡಿಸಿದ್ದಾರೆ. ಹಾಗಂತ ಅವ್ರ ಅದೇ ರೀತಿ ನನ್ ಮದ್ವೆನೂ ಮಾಡ್ಸಕ್ಕಾಗಲ್ಲ. ನಿಮ್ಮಪ್ಪ ಏನ್ ಬೇಕಾದ್ರೂ ಹೇಳ್ತಾರೆ. ನನಗೂ ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕು ಅಂತ ಅನಿಸ್ತಿದೆ. ಅಲ್ಲ, ನಿನ್ನೆ ನನಗೆ ಬಲವಂತವಾಗಿ ನಿಶ್ಚಿತಾರ್ಥ ನಡಿಬೇಕಾದ್ರೆ ನೀನ್ ಅಲ್ಲೇ ಇದ್ದೆ ತಾನೆ? ನೀನ್ ಬಂದು ತಡಿಬೋದಿತ್ತು ಅಲ್ವಾ? ಯಾಕ್ ಬರ್ಲಿಲ್ಲ? ನಾನು ಕೂಡ ತಡಿಬೇಕು ಅಂತಾನೆ ಬಂದೆ, ಆದ್ರೆ ಅಷ್ಟರಲ್ಲಿ ಯಾರೋ ಹಿಂದೆಯಿಂದ ಬಂದು ನನ್ನ ತಲೆಗೆ ಜೋರಾಗಿ ಹೊಡೆದ್ಬಿಟ್ರು. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ದೇವಸ್ಥಾನದ ಪೂಜಾರಿಗಳು ಬಂದು ನನ್ನ ಎಬ್ಬರಿಸಿ ಮನೆಗೆ ಕಳಿಸಿದ್ರು. ಯಾರು ನಿನಗೆ ಹೊಡೆದಿದ್ದು? ಗೊತ್ತಿಲ್ಲ, ಆದ್ರೆ ಒಂದ್ ಮಾತಂತೂ ಸತ್ಯ, ಈ ಜನ್ಮದಲ್ಲಿ ನಮ್ಮಿಬ್ಬರನ್ನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ಈಗ ನೀನ್ ನಿಶ್ಚಿತಾರ್ಥ ಅಂತೂ ಆಗೋಯ್ತು, ಹಾಗೂ ನಮ್ಮಿಬ್ರು ಮನೆಯವರು ನಮ್ಮ ಮದ್ವೆ ಅಂತೂ ಈ ಜನ್ಮದಲ್ಲಿ ಖಂಡಿತವಾಗ್ಲೂ ಮಾಡಲ್ಲ. ಅದಕ್ಕೆ ಹೇಳು. ಅದಕ್ಕೆ ಒಂದೊಳ್ಳೆ ದಿನ ನೋಡಿ ನಾವೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬಿಡೋಣ. ಅಂದ್ರೆ ನೀನ್ ನನ್ನ ಮನೆ ಬಿಟ್ ಬಾ ಅಂತ ಹೇಳ್ತಿದ್ಯಾ? ಮದನ್, ನಾನಾದ್ಮೇಲೆ ನನ್ ಇನ್ನೂ ಇಬ್ರು ತಂಗಿರಿದ್ದಾರೆ. ನಾನ್ ಮನೆ ಬಿಟ್ಟು ಬರೋದ್ರಿಂದ ನಮ್ ಮನೆ ಕೆಟ್ಟ ಹೆಸರು ಬರುತ್ತೆ, ಅದರಿಂದ ಮುಂದೆ ಅವ್ರ ಜೀವನ ಹಾಳಾಗತ್ತೆ. ಅದ್ ಮಾತ್ರ ಯಾವತ್ತಿಗೂ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ನಮ್ ಪ್ರೀತಿನ ಮರ್ತ್ಬಿಡೋಣ.
ಅಮ್ಮನೇ ಹೆಣ್ಮಗಳಿಂದ ಸುತ್ತಿರೋದು ನಿನ್ ತಮ್ಮನೇ. ಆ ನಂಜುಂಡನ್ ಮಗಳಿಗೂ ನಿನಗೂ ಏನಾದ್ರೂ ಸಂಪರ್ಕ ಇದೆಯಾ? ಅಂತದೇನಾದ್ರೂ ಇದ್ರೆ ಈಗ್ಲೇ ಹೇಳ್ಬಿಡಪ್ಪ. ನಮ್ಮಪ್ಪ ಅವರಪ್ಪ ಮಚ್ಚ ತಗೊಂಡು ಕೊಚ್ಚಾಕೊಂಡ್ಬಿಡ್ಲಿ.